ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣಯ್ಯ, ಮಧ್ಯ ಗ್ರಾಮ, ಪಾವಡ ತಾಲೂಕು. ಸೊ ಇವತ್ತಿನ ವಿಷಯ ಸ್ನಾನಗೃಹದಲ್ಲಿ ಸ್ನಾನ ಮಾಡುವ ವಿಧ. ಸೊ ಈ ಇತ್ತೀಚಿನ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಬಾತ್ರೂಮ್ನಲ್ಲಿ ಬಿದ್ದು ಕಾಲು ಮುರ್ಕೊಳ್ತಕ್ಕಂಥದ್ದು, ಪ್ರಜ್ಞೆ ತಪ್ಪಿ ಬೀಳ್ತಕ್ಕಂಥದ್ದು, ಅನೇಕ ಮಾರಣಾಂತಿಕ ರೀತಿಯಲ್ಲಿ ಅವರು ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಇದರಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ಅವರು ಯಾವುದೇ ಚಿಕ್ಕ ವಯಸ್ಸಿನಿಂದ ಹಿಡಿದು 100 ವರ್ಷದವರೆಗೆ ಬಾತ್ರೂಮ್ಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಏನು ಕಾರಣ? ಎಲ್ಲರೂ ಚೆನ್ನಾಗಿ ಗಮನ ಇಟ್ಕೋಬೇಕು. ಯಾವಾಗ ಬಿಸಿ ನೀರನ್ನು ಏಕಾಏಕಿ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿದಾಗ ನೇರವಾಗಿ ರಕ್ತ ಪರಿಚಲನೆ ಆಗ್ತಾ ಇರ್ತದೆ ಮೆದುಳಿಗೆ. ಆಗ ಯಾವಾಗ ಬಿಸಿನೀರು ಹಾಕಿದ ತಕ್ಷಣ ಬ್ಲಡ್ ವೆಜಲ್ಸ್ ರಪ್ಚರ್ ಆಗ್ತಕ್ಕಂಥ ಸಂಭವ ಅತಿ ಹೆಚ್ಚು. ಆದ್ದರಿಂದ ಸ್ನಾನ ಮಾಡುವಾಗ ಮೊದಲು ಪಾದಗಳಿಗೆ ನೀರು ಹಾಕಬೇಕು. ಬಿಸಿನೀರು ಮೊದಲು ಪಾದಗಳಿಗೆ, ಆಮೇಲೆ ಮೊಣಕಾಲಿಗೆ, ನಂತರ ತೊಡೆಗಳಿಗೆ, ಹಾಗೂ ನಮ್ಮ ಹೊಟ್ಟೆ ಭಾಗ, ಬೆನ್ನಿನ ಭಾಗ, ನಂತರ ನಮ್ಮ ಭುಜಗಳಿಗೆ ಹಾಕಿ ನಂತರ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕು. ಕೊನೆಯಲ್ಲಿ ತಲೆಗೆ ಸ್ನಾನ ಮಾಡ್ಕೋಬೇಕು. ಆಗ ಈ ದೇಹದ ಉಷ್ಣಾಂಶ ಮತ್ತು ನೀರಿನ ಉಷ್ಣಾಂಶಕ್ಕೆ ಅಡ್ಜಸ್ಟ್ ಆಗ್ತದೆ, ಆವಾಗ ಸಮಸ್ಯೆಗಳಾಗೋದಿಲ್ಲ. ಇದು ಎಲ್ಲರೂ ಜ್ಞಾಪಕ ಇಟ್ಕೋಬೇಕು. ಚಿಕ್ಕ ವಿಷಯ ಅಂತೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ಈಗ ನೋಡಿ, ಒಂದು ಗ್ಲಾಸ್ ತಗೊಳ್ಳಿ, ಗಾಜಿನ ಗ್ಲಾಸ್, ಬಿಸಿ ನೀರು ಹಾಕಿ. ಅದಕ್ಕೆ ಬಿಸಿ ನೀರು ಹಾಕಿ ಒಂದು ನಿಮಿಷ ಬಿಟ್ಟು ತಿರ್ಗಾ ಅದಕ್ಕೆ ಇಮಿಡಿಯೇಟ್ ತಣ್ಣೀರು ಹಾಕಿ, ಗ್ಲಾಸ್ ಒಡೆದೋಗ್ತದೆ. ಅಂದರೆ ದೇಹದ ಉಷ್ಣಾಂಶಕ್ಕೆ ಅನುಗುಣವಾಗಿ ನಾವು ಇವಾಗ ದೇಹ ಕೋಲ್ಡ್ ಇದ್ದಾಗ ಏಕದಮ್ ಬಿಸಿನೀರು ಹಾಕಿದ್ರೆ ರಪ್ಚರ್ ಆಗ್ತದೆ. ದೇಹದ ಉಷ್ಣಾಂಶಕ್ಕೆ ಹೊಂದಿಕೊಳ್ಳೋ ರೀತಿಯಲ್ಲಿದ್ದಾಗ ಆವಾಗ ಆ ಸಮಸ್ಯೆಗಳಾಗಲ್ಲ. ಇದರ ಜೊತೆಗೆ ಬಿ ಪಿ ಇರತಕ್ಕಂಥವ್ರು, ಶುಗರ್ ಇರತಕ್ಕಂಥವ್ರು, ಹೃದಯದ ಸಮಸ್ಯೆ ಇರತಕ್ಕಂಥವ್ರಿಗೆ ಅತಿ ಹೆಚ್ಚು ಅಪಾಯ ಕಾದಿಟ್ಟ ಬುದ್ಧಿ. ಯಾರು ಪ್ರಪ್ರಥಮವಾಗಿ ತಲೆಗೆ ಸ್ನಾನ ಮಾಡೋಂಥವ್ರಿಗೆ ಇದು ಚಿಕ್ಕ ಮಗುವಿಂದ ಹಿಡಿದು 100 ವರ್ಷದವರೆಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸ್ನಾನ ಮಾಡುವ ವಿಧಾನವನ್ನು ಪಾದದಿಂದ ಹಿಡಿದು ಲಾಸ್ಟಿಗೆ ತಲೆ ಸ್ನಾನ ಮಾಡಿಕೊಂಡ್ರೆ ಆವಾಗ ಈ ಸಮಸ್ಯೆಯಿಂದ ದೂರ ಬರಬಹುದು. ಮೊದಲು ವಯಸ್ಸಾದಂಥವರು ಬಾತ್ರೂಮಲ್ಲಿ ಬೀಳ್ತಾರೆ, ಜಾರಿಯಾಗಿ ಹೀಗೆ ಅಂತೇಳಿ ತಿಳಿಸ್ತಾ ಇದ್ವಿ. ಆ್ಯಕ್ಚುಲಿ ಅವರು ಸ್ನಾನ ಮಾಡೋ ಸಮಯದಲ್ಲಿ ಅನ್ಕಾನ್ಸಿಯಸ್ ಆಗಿ ಬೀಳ್ತಾರೆ, ಬಿಕಾಸ್ ಆಫ್ ರಕ್ತ ಪರಿಚಲನೆ. ಇದರ ಆದ್ದರಿಂದ ಚೆನ್ನಾಗಿ ಮನಸ್ಸಲ್ಲಿಟ್ಟು ನೀವು ಕೂಡ ಈ ವಿಡಿಯೋನ 10-6 ಜನಕ್ಕೆ ಗೊತ್ತಾಗಲಿ ಅಂತ ನನ್ನ ಅಭಿಪ್ರಾಯ. ಕಾರಣ ಇಷ್ಟೇ, ಇದು ನ್ಯಾಷನಲ್ ಸ್ಪೋರ್ಟ್ಸ್ ಪ್ರೊಫೆಸರ್ ಕೂಡ ಇದರಲ್ಲಿ ಭಾಗವಹಿಸಿ ಇಂಥ ವಿಷಯಗಳನ್ನು ಹೇಳಿದ್ದಾರೆ. ಆದ್ದರಿಂದ ನಮಗೆ ಉತ್ತಮ ಸಮಾಜದ ನಿರ್ಮಾಣ ಮುಖ್ಯ. ಆದ್ದರಿಂದ ಸಮಾಜದ ಪ್ರತಿಯೊಬ್ಬರೂ ಕೂಡ ಆರೋಗ್ಯಪೂರ್ಣವಾಗಿರಬೇಕು ಅಂಥೇಳಿ ನಾನು ಅಪೇಕ್ಷೆ ಪಡ್ತಾ. ಆಮೇಲೆ ಯಾರು ನಿದ್ರಾಹೀನತೆ ಇರುತ್ತೆ, ಯಾರಿಗೆ ನಿದ್ರೆ ಬರೋಲ್ಲ ಬೇಗ, ಅಂಥವ್ರು ಬೇಗ ಊಟ ಮಾಡಿ ಮಲಗುವ ಮುನ್ನ ಉಗುರು ಬೆಚ್ಚಗೆ ನೀವು ಸ್ನಾನ ಮಾಡಿದರೆ ಸೊ ನಿಮಗೆ ಖಂಡಿತ ಸಕಾಲದಲ್ಲಿ ನಿದ್ದೆ ಬರುತ್ತೆ. ಇದು ಒಂದು ಹೆಲ್ತ್ ಟಿಪ್ಸ್, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ.